ಎಲ್ಲ ಸರ್ಕಾರಿ ನೌಕರರಿಗೆ ನಮಸ್ಕಾರ. ಸೊ ಇವತ್ತಿನ ವಿಡಿಯೋದಲ್ಲಿ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಇದೆ ರಿಗಾರ್ಡಿಂಗ್ ಸೆವೆಂತ್ ಪೇ ಕಮಿಷನ್. ಹೌದು, ಸೊ ತುಂಬ ದಿನಗಳಿಂದ ಸರ್ಕಾರಿ ನೌಕರರು ಕಾಯುತ್ತಿರುವಂಥ ಒಂದು ಕ್ಷಣ ಇವಾಗ ಬಂದಿದೆ. ಸೊ ಇಷ್ಟು ದಿನ ಸರ್ಕಾರಿ ನೌಕರರು ಹಾಗೆ ಅಖಿಲ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಆಗಿರ್ಬೋದು, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಆಗಿರ್ಬೋದು, ಸೊ ಎಲ್ಲರೂ ಮಾಡಿದಂಥ ಹೋರಾಟದ ಪ್ರತಿಫಲವಾಗಿ ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರ ಅಂದರೆ CM ಬಸವರಾಜ ಬೊಮ್ಮಾಯಿಯವರು 7ನೇ ವೇತನಕ್ಕಾಗಿ ಅಧಿಕೃತ ಸಮಿತಿಯೊಂದನ್ನು ರಚನೆ ಮಾಡಿದ್ದಾರೆ. ಸೊ ಈ ಒಂದು ಸಮಿತಿಯ ಅಧ್ಯಕ್ಷರನ್ನಾಗಿ ಶ್ರೀ ಸುಧಾಕರ್ ರಾವ್ ಇವರನ್ನು ಘೋಷಿಸಿದ್ದಾರೆ. ಇವರು ಒಬ್ಬ ನಿವೃತ್ತ IAS ಅಧಿಕಾರಿಯಾಗಿದ್ದಾರೆ. ಸೊ ಇವಾಗ ಫೈನಲಿ ನಾವು ಹೇಳ್ಬೋದು, ಇನ್ ಅಪ್ಕಮಿಂಗ್ 2-3 ಮಂತ್ಸಲ್ಲಿ ಸರ್ಕಾರಿ ನೌಕರರಿಗೆ 7ನೇ ವೇತನ ಆಯೋಗದ ಅಡಿಯಲ್ಲಿ 15,000-45,000 ರೂಪಾಯಿವರೆಗೂ ಹೆಚ್ಚಳ ಸಿಗಲಿದೆ. ಸೊ ಈ ಒಂದು ವೇತನ ಪರಿಷ್ಕರಣೆಯಿಂದ ಕರ್ನಾಟಕದ ಸರ್ಕಾರಿ ನೌಕರರು ಎದುರಿಸುತ್ತಿರುವಂತಹ ಭೀಕರ ಅನ್ಯಾಯ ಅಂತಲೇ ಹೇಳ್ಬೋದು. ಏನಕ್ಕಂದರೆ ಪ್ರತಿಯೊಂದು ರಾಜ್ಯದಲ್ಲಿ 7ನೇ ವೇತನ ಆಯೋಗವನ್ನು ಆಲ್ರೆಡಿ ನೀಡಲಾಗಿದೆ, ಎಲ್ಲ ಸರ್ಕಾರಿ ನೌಕರರು ಮಾಡುವಂಥ ಕೆಲಸ ಸಮನಾಗಿದೆ. ಬಟ್ ಆದರೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರು ಮಾತ್ರ 40-50% ಕಡಿಮೆ ಸಂಬಳವನ್ನು ಪಡೆಯುತ್ತಿದ್ದಾರೆ ಕಂಪೇರ್ ಟು ಅದರ್ ಸ್ಟೇಟ್ ಗೌರ್ಮೆಂಟ್ ಎಂಪ್ಲಾಯೀಸ್ ಆ್ಯಂಡ್ ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯೀಸ್ ಆ್ಯಸ್ ವೆಲ್. ಸೊ ಹೀಗಾಗಿ ನಾವು ಹೇಳುವಂಥದ್ದು ಇಷ್ಟೇ, ಇವತ್ತಿನ ದಿನ ಸರ್ಕಾರಿ ನೌಕರಿಗೆ ತುಂಬಾ ಖುಷಿ ಪಡುವಂಥ ದಿನ ಅಂತಲೇ ಹೇಳ್ಬೋದು. ಫೈನಲ್ ಆಗಿ ತುಂಬ ದಿನಗಳಿಂದ ನೇಣಿಗುದಿಗೆ ಬಿದ್ದಿರುವಂಥ 7ನೇ ವೇತನ ಆಯೋಗಕ್ಕೆ ಇವತ್ತು ಚಾಲನೆ ಸಿಕ್ಕಿದೆ. ಬಸವರಾಜ ಬೊಮ್ಮಾಯಿಯವರು ಮಾನ್ಯ ಮುಖ್ಯಮಂತ್ರಿಗಳಾಗಿರುವಂಥವರು ಇದಕ್ಕೆ ಫೈನಲ್ ಆಗಿ ಒಂದು ಗ್ರೀನ್ ಸಿಗ್ನಲನ್ನು ತೋರಿಸಿದ್ದಾರೆ. ಸೊ ತುಂಬ ದಿನಗಳಿಂದ ಈ ಒಂದು ಮ್ಯಾಟರ್ ಈ ರೀತಿಯಾಗಿಯೇ ಪ್ರಲಾಂಗ್ ಆಗ್ತಾ ಬರ್ತಾ ಇತ್ತು. ಏನಕ್ಕಂದರೆ ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್ ಅಂತ ಹೇಳ್ತಾ ಹೋದರು. CS ಷಡಾಕ್ಷರಿಯವರು ಕೂಡ ಘೋಷಣೆಗಳನ್ನು ಕೊಡ್ತಾ ಇದ್ರು, ನೆಕ್ಸ್ಟ್ ಮಂತಲ್ಲಿ ಮಾಡ್ತೀವಿ ಅನ್ನೋ ಒಂದು ಮಾತನ್ನು ಹೇಳ್ತಾ ಇದ್ರು. ಸೊ ಹಾಗಾಗಿ ಇವಾಗ ಫೈನಲ್ ಆಗಿ 7ನೇ ವೇತನ ಆಯೋಗ ರಚನೆ ಆಗಿದೆ. ಸೊ ಇದಕ್ಕಾಗಿ ಸಮಿತಿಯೊಂದನ್ನು ರಚನೆ ಮಾಡಿದ್ದಾರೆ. ಸೊ ನೆಕ್ಸ್ಟ್ ಸ್ಟೆಪ್ ಏನೇನಿರುತ್ತೆ ಅಂತ ನಿಮ್ಗೆ ಗೊತ್ತಿರಲೇಬೇಕು ಖಂಡಿತವಾಗಿಯೂ. ನೋಡಿ, ಫಸ್ಟ್ ವೇತನ ಪರಿಷ್ಕರಣೆ ಅಂದರೆ ಒಂದು ವೇತನ ಆಯೋಗದ ಸಮಿತಿಯನ್ನು ರಚನೆ ಮಾಡಲಾಗುತ್ತೆ. ಆ ಒಂದು ಸಮಿತಿ ಸದ್ಯಕ್ಕೆ ನಡೆದಿರುವಂಥ ಇನ್ಫ್ಲೇಷನ್ ರೇಟ್ ಅಂದರೆ ಹಣದುಬ್ಬರ ಈ ಒಂದು ಆಧಾರದ ಮೇಲೆ ಮತ್ತು ಮತ್ತಿತರ ಕರ್ನಾಟಕದ ಆರ್ಥಿಕ ಪರಿಸ್ಥಿತಿ ಯಾವ ರೀತಿ ಇದೆ, ವರ್ಲ್ಡಲ್ಲಿ ಯಾವ ರೀತಿ ರಿಸೆಷನ್ ನಡೀತಾ ಇದೆ ಅಥವಾ ಡೆವಲಪ್ಮೆಂಟ್ ನಡೀತಾ ಇದೆ, GDP ಏನು ನಡೀತಾ ಇದೆ, ಸೊ ಎಲ್ಲ ಆಧಾರದಗಳ ಮೇಲೆ ಈ ಒಂದು ಸಮಿತಿ ವರದಿಯನ್ನು ತಯಾರಿಸುತ್ತೆ. ಸರ್ಕಾರವು ಎಷ್ಟು ಪರ್ಸೆಂಟ್ ನೀಡಿದರೆ ಸರ್ಕಾರಿ ನೌಕರರ ಒಂದು ಹಿತದೃಷ್ಟಿಯಿಂದ ಒಳ್ಳೆಯದಾಗಿರುತ್ತೆ, ಅವರ ಒಂದು ಜೀವನ ಮಟ್ಟ ಕಾಪಾಡ್ಬೋದು ಅಂತ ಈ ಒಂದು ಸಮಿತಿ ಸ್ಟಡಿ ಮಾಡುತ್ತೆ. ಸೊ ಆ ಒಂದು ಸ್ಟಡಿ ಮಾಡೋಕ್ಕೆ ಬೇಕಾಗಿರುವಂಥ ಸಮಯ ನಾರ್ಮಲಿ 3 ತಿಂಗಳು ಕೊಡಲಾಗುತ್ತೆ, ಬಟ್ ಅದನ್ನು ಕಡಿಮೆ ಕೂಡ ಮಾಡ್ಬೋದು, 1-2 ತಿಂಗಳಲ್ಲಿ ಮಾತ್ರ ಸಮಿತಿಯನ್ನು ಕೊಡುವಂತೆ ಕೂಡ ಸೂಚಿಸ್ಬೋದು. ಸೊ ಹೀಗಾಗಿ ಅಪ್ಕಮಿಂಗ್ 2-3 ಮಂತ್ಸಲ್ಲಿ ಸಮಿತಿ ಒಂದು ರಿಪೋರ್ಟನ್ನು ನೀಡಿದ ಮೇಲೆ ಜಾಸ್ತಿ ಕೆಲಸ ಉಳಿಯಲ್ಲ, ಅದನ್ನು ಸಂಪುಟ ಸಭೆಯಲ್ಲಿ ಇಡಲಾಗುತ್ತೆ ಎಲ್ಲ ಸದಸ್ಯರುಗಳ ಮುಂದೆ. ಸೊ ಅವರು ಇದಕ್ಕೆ ಗ್ರೀನ್ ಸಿಗ್ನಲ್ ತೋರಿಸಿದರೆ, ಸರಿಯಾಗಿದೆ ಅಂತ ಹೇಳಿದ್ರೆ ಅದನ್ನು ಪಾಸ್ ಮಾಡಲಾಗುತ್ತೆ. ನೆಕ್ಸ್ಟ್ ಹಣಕಾಸು ಮಸೂದೆ ಇದರಿಂದ ಇದಕ್ಕೆ ಪರವಾನಗಿಯನ್ನು ಪಡೆದು ಎಲ್ಲ ಸರ್ಕಾರಿ ನೌಕರಿಗೆ ಹೆಚ್ಚುವರಿ ಸಂಬಳವನ್ನು ಕ್ರೆಡಿಟ್ ಮಾಡಲಾಗುತ್ತೆ. ಸೊ ಈ ರೀತಿಯಾದಂಥ ಪ್ರೊಸೀಜರ್ ಇರುವಂಥದ್ದು. ಓಕೆ, ಸೊ ಇವಾಗ ಒಂದು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ವತಿಯಿಂದ ಒಂದು ಬ್ಯಾನರ್ನ ರಿಲೀಸ್ ಮಾಡಲಾಗಿದ್ದು ಅಫಿಷಿಯಲಾಗಿ ನೋಡ್ಬೋದು. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಕಬ್ಬನ್ ಉದ್ಯಾನವನ ಬೆಂಗಳೂರು, 7ನೇ ವೇತನ ಆಯೋಗದ ಅಧ್ಯಕ್ಷರನ್ನಾಗಿ ನಿವೃತ್ತ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶ್ರೀ ಸುಧಾಕರ್ ರಾವ್ ಇವರನ್ನು ಘೋಷಿಸಿದ ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಬಸವರಾಜ ಬೊಮ್ಮಾಯಿ ಅವರಿಗೆ ರಾಜ್ಯದ ಸಮಸ್ತ ಅಧಿಕಾರಿ ಹಾಗೂ ನೌಕರರ ಪರವಾಗಿ ಅಭಿನಂದನೆಗಳು. ಸೊ ಇಲ್ಲಿ CS ಷಡಾಕ್ಷರಿಯವರು ನೋಡ್ತಿದ್ದೀರಾ, ರಾಜ್ಯಾಧ್ಯಕ್ಷರು, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾಗಿರುವಂಥವರು, ಇವರೆಲ್ಲರೂ ಸದಸ್ಯರುಗಳು, T. ಶ್ರೀನಿವಾಸ್ ಪ್ರಧಾನ ಕಾರ್ಯದರ್ಶಿ, R. ಶ್ರೀನಿವಾಸ್ ರಾಜ್ಯ ಖಜಾಂಚಿ, ಮಲ್ಲಿಕಾರ್ಜುನ್, B. ಬಳ್ಳಾರಿ ರಾಜ್ಯಾಧ್ಯಕ್ಷರು, B. ವೆಂಕಟೇಶ್ ಇವರೆಲ್ಲರೂ ಪ್ರೆಸೆಂಟ್ ಇರುವಂಥದ್ದು. ಸೊ ಹೀಗಾಗಿ ಈ ಒಂದು ನ್ಯೂಸಿಂದ ತುಂಬಾ ಸರ್ಕಾರಿ ನೌಕರಿಗೆ ಉಪಯೋಗವಾಗಲಿದೆ. ಈ ಒಂದು ಇಂಪಾರ್ಟೆಂಟ್ ಆಗಿರುವಂಥ ನ್ಯೂಸನ್ನು ಎಲ್ಲರ ಜೊತೆ ಶೇರ್ ಮಾಡಿ ಎಲ್ಲ ಫೇಸ್ಬುಕ್, ವಾಟ್ಸಪ್ ಗ್ರೂಪ್ಗಳಲ್ಲಿ ಹಾಕಿ, ಅದೇ ರೀತಿಯಾಗಿ ವೀಡಿಯೋಗೆ ಇನ್ನೂ ಲೈಕ್ ಮಾಡಿಲ್ಲ ಅಂದರೆ ಖಂಡಿತವಾಗೂ ಲೈಕ್ ಮಾಡಿ. ಇದ್ರ ಜೊತೆಗೇನೆ ನಾವು ಇನ್ನೊಂದು ಸಂಕಲ್ಪ ಇಲ್ಲಿ ಮಾಡಬೇಕಾಗುತ್ತೆ. ಇವಾಗ 7ನೇ ವೇತನ ಆಯೋಗ ಮೊದಲೇ ಬರಬೇಕಾಗಿತ್ತು, ಸದ್ಯಕ್ಕೆ ಇದನ್ನು ತರುವಂಥ ಪ್ರಯತ್ನ ಮಾಡ್ತಿದ್ದಾರೆ. ಸೊ ದಟ್ಸ್ ನಾಟ್ ಎನ್ ಬಿಗ್ ಅಪ್ಡೇಟ್. ಓಕೆ, ಬಟ್ ಒಂದು ಇಂಪಾರ್ಟೆಂಟ್ ನಮಗೆ ಬೇಕಾಗಿರುವಂಥದ್ದು NPS ಕ್ಯಾನ್ಸಲ್ ಮಾಡಿಬಿಟ್ಟು OPS ಬರಬೇಕು. ಸೊ ಆ ಒಂದು ನಿಟ್ಟಿನಲ್ಲಿ ಸರ್ಕಾರಿ ನೌಕರರು ಇವಾಗಿಂದಲೇ ಹೋರಾಟ ಸ್ಟಾರ್ಟ್ ಮಾಡಬೇಕು. ಅವಾಗ ಮಾತ್ರ ಯಾವ ರೀತಿ ಪಂಜಾಬ್ನಲ್ಲಿ NPS ಕ್ಯಾನ್ಸಲ್ ಮಾಡಿಬಿಟ್ಟು OPS ತಂದಿದ್ದಾರೆ, ಅದೇ ರೀತಿಯಾಗಿ ನಮ್ಮಲ್ಲೂ ಕೂಡ NPS ಕ್ಯಾನ್ಸಲ್ ಮಾಡಿ OPS ಮಾಡುವಂಥ ಕೆಲಸ ಆಗಬೇಕು. ಅವಾಗ ಮಾತ್ರ ಸರ್ಕಾರಿ ನೌಕರರಿಗೆ ನಿಜವಾದ ರೂಪದಲ್ಲಿ ಒಂದು ಏನಂತಾರೆ ಜಸ್ಟಿಸ್ ಸಿಕ್ಕಿದೆ ಅಂತ ಹೇಳ್ಬೋದು. ಸೊ ಅದಕ್ಕೆ ಪ್ಲೀಸ್ ದಯವಿಟ್ಟು ಎಲ್ಲರೂ ತಮ್ಮ ಒಂದು ಕಾರ್ಯಕಲ್ಪ ಮಾಡ್ತಾನೆ,
ಸರ್ಕಾರಿ ನೌಕರರ ಪರವಾಗಿ ಹೋರಾಡುವಂಥ ಈ ಒಂದು ಸಂಸ್ಥೆಗಳಿಗೂ ಕೂಡ ನಿಮ್ಮ ಒಂದು ಬೆಂಬಲವನ್ನು ಸೂಚಿಸಬೇಕು. ಯಾವ ರೀತಿ ನಾವು ಏಳನೇ ವೇತನ ಆಯೋಗ ಪಡಿತಿದ್ದೀವಿ ಅದೇ ರೀತಿಯಾಗಿ ಎನ್ ಪಿ ಎಸ್ ಅನ್ನು ಕ್ಯಾನ್ಸಲ್ ಮಾಡಿಬಿಟ್ಟು ಒ ಪಿ ಎಸ್ ಅನ್ನು ಕೂಡ ಪಡೆಯುವಂಥ ಕೆಲಸ ಇಲ್ಲಿ ನಾವು ಮಾಡೋಣ ಅಂತ ಹೇಳ್ತಿದ್ದೀನಿ. ಸೊ ಇದಷ್ಟಾಗಿತ್ತು, ಒಂದಿಷ್ಟು ಇಂಪಾರ್ಟೆಂಟ್ ಅಪ್ಡೇಟ್ಸ್ ಇದೇ ರೀತಿಯಂಥ ಅಪ್ಡೇಟ್ಸ್ ನಾವು ಕೊಡ್ತಾ ಇರ್ತೀವಿ. ಸೊ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋ ಒಳಗೆ ಸೀರೆ ಖಂಡಿತವಾಗೂ ಲೈಕ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಜೈ ಹಿಂದ್, ಜೈ ಕರ್ನಾಟಕ.